यम शैवा समुपासते शिवैति ब्रह्मेति वेदांतिनः। बौद्धा बुद्ध इति प्रमाण पचवः कर्ते इति नैयायताः। अर्हन् नित्यत जैन शासन रता कर्मीति मीमांसकाः। सोयं मोविद धातु वांछित फलम त्रैलोक्य नाथो भी। ब्रह्मानंदम परम सुखदम केवलम ज्ञानमूर्ति। द्वंद्वातीतम गगन सदृशम तत्वमस्याभिलक्षम्। एकं नित्यं विमलमचलं सर्वधि साक्षिभूतम्। भावातीतं त्रिगुणरहितं सद्गुरुं तन्नमामि। सदावकाल स्मरणीयराद महात्मा जगद्गुरु सिद्धारूढ महास्वामियन्न ಸದ್ಗುರು ಷಣ್ಮುಖಾರೂಢ ಜತಿಗಳನ್ನು ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಹಳ್ಳಿಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳನ್ನು ಧರಿಸಿದ ಆರೂಢ ಜ್ಯೋತಿ ಶಿವಪುತ್ರ ಅರ್ಜುನವರನ್ನ ಮನವಾರಿ ಧ್ಯಾನಿಸಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯರು ಉದ್ಧಾರಕರ್ತೃಗಳು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆ ಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಆರೂಢ ಜ್ಯೋತಿ ಗುರುಗಳ ಅಭಿನವ ಗುರುಗಳ ಶ್ರೀ ಸಿದ್ಧಾರೂಢ ಕಲಾನಿಕೇತನ ಸ್ಮಾರಕಗಳ ಲೋಕಾರ್ಪಣ ನಿಮಿತ್ತವಾಗಿ ನಡೆದ ಯೋಗ ಮತ್ತು ಅಧ್ಯಾತ್ಮ ಪ್ರವಚನದ ಪಾವನ ಸಮಾರಂಭದಲ್ಲಿ ಸಮ್ಮಿಲಿತರಾಗಿರುವ ಎಲ್ಲ ಮಹಾತ್ಮರಲ್ಲಿ ಪೂಜ್ಯ ಕಲಾಬಳಗದಲ್ಲಿ ಆಗಮಿಸಿದ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣರು ಶಿವಶರಣ ಲೋಕೋದ್ಧಾರಕ್ಕಾಗಿ ಅವತರಿಸಿದಂತಹ ಶ್ರೀಮನ್ ನಿಜಗುರು ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ ಚರಣವೊಂದನ್ನು ಅಧಿಕರಣವಾಗಿರಿಸಿಕೊಂಡು ಪ್ರತಿನಿತ್ಯ ನಾವು ನೀವುಗಳು ಚಿಂತನವನ್ನು ಶ್ರವಣ ಮಾಡ್ತಾ ಬಂದಿದೆ. ಯಜ್ಞ ಶಿಷ್ಟಾಶಿನ ಸಂತೋ ಯಾವಾಗಲೂ ಮನುಷ್ಯ ತಾನು ಆನಂದವಾಗಿರಬೇಕು ಅಂತಾನೆ ಇಚ್ಛೆ ಪಡ್ತಾನೆ. ಆನಂದದಲ್ಲಿ ಇರಬೇಕು ಅನ್ನೋದು ಮನುಷ್ಯನ ಮೂಲ ಸ್ವಭಾವ. ದುಃಖವನ್ನು ಯಾರೂ ಬಯಸೋದಿಲ್ಲ. ಎಲ್ಲರೂ ಯಾವ ಕರ್ಮಗಳನ್ನು ಆಚರಿಸಿದರೂ ಸಹಿತ ಯಾವುದರ ಸಲುವಾಗಿ ಅಂದ್ರೆ ಆನಂದದಲ್ಲಿರುವುದರ ಸಲುವಾಗಿ. ಅಂಥ ಮನುಷ್ಯನಿಗೆ ಆನಂದ ಎಲ್ಲೆಲ್ಲಿ ಪ್ರಾಪ್ತವಾಗ್ತದೆ ಅಂತ ಶ್ರೀಮನ್ ನಿಜಗುಣರು ಹೇಳ್ತಾ ಇದ್ದಾರೆ. ಗೀತೆಯಲ್ಲಿ ಪರಮಾತ್ಮ ಆ ಮಾತನ್ನ ಯಜ್ಞಶಿಷ್ಟಾಶಿನಃ ಸಂತಃ ಹೀಗೆ ತಾನು ಕೈ ಬಿಚ್ಚಿ ನೀಡುವುದರಲ್ಲಿ ಅಂಥದ್ದೊಂದು ಆನಂದವಿದೆ ಅಂತ ಪರಮಾತ್ಮ ಹೇಳ್ತಾರೆ.
ಆನಂದವಾಗಿರುವುದಕ್ಕೆ ಮನುಷ್ಯ ಹೇಗೆ ತಾನು ಬೆಂಬಲಿಸ್ತಾನೆ, ಆ ಆನಂದ ಯಜ್ಞದಲ್ಲಿ ತುಂಬಿಕೊಂಡಿದೆ. ಯಜ್ಞ ಅಂದ್ರೆ ಆಚಾರ, ಯಜ್ಞ ಅಂದ್ರೆ ನೀಡೋದು, ಯಜ್ಞ ಅಂದ್ರೆ ಕೊಡೋದು. ಎಲ್ಲಿ ಎಲ್ಲಿ ಯಜ್ಞ ನಡೀತದೆ ಅಲ್ಲಿ ಆನಂದ ತಾನು ತುಂಬಿಕೊಂಡಿರುತ್ತದೆ. ಅಂತ ಯಜ್ಞವನ್ನು ಮಾಡುವುದಕ್ಕೆ ಸಾಧನವಾಗಿರುವಂಥದ್ದು ಈ ಶರೀರ. ಉತ್ತಮ ಕಾರ್ಯಗಳನ್ನು ಆಚರಿಸುವುದಕ್ಕೆ, ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಮಾಧ್ಯಮವಾಗಿರುವಂಥದ್ದು ಶರೀರ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಮೂರ್ತಿಗಳು ತನುವಿದ ನುಳಿದಿಂದ್ರ ಜಾಲ ದಾಟಗಳುಂಟೆ, ತನುವಿದ ನುಳಿದಿಂದ್ರ ಜಾಲ ದಾಟಗಳುಂಟೆ. ಈ ಶರೀರವನ್ನು ಕುರಿತು ಬಹಳ ಅದ್ಭುತವಾಗಿರುವಂತಹ ಮಾತುಗಳನ್ನು ಹೇಳ್ತಾರೆ. ತನು ಇದನ್ನು ಉಳಿದ ಇಂದ್ರ ಜಾಲದ ಆಟಗಳು ಉಂಟೆಯೇ. ಇಂದ್ರಜಾಲ ಅಂತ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ವಿದ್ಯೆ ಇಂದ್ರಜಾಲ ವಿದ್ಯೆ. ಇಂದ್ರಜಾಲದಲ್ಲಿ ಏನು ಇಲ್ಲದ್ದನ್ನು ಎಲ್ಲ ಇದೆ ಅಂತ ಅದು ಸೃಷ್ಟಿ ಮಾಡಿ ತೋರಿಸ್ತದೆ. ವಿಚಾರ ಮಾಡಿದ್ರಿಲ್ಲ, ಅದರ ಕಣ್ಣಿಗೆ ಕಾಣಿಸ್ತದೆ. ಮಾಯದ ಆಟ ತಾನು ನಡೀತಿರ್ತದೆ. ಅವರು ವೇದಿಕೆಯ ಮೇಲೆ ಇರ್ತಾರೆ, ಡಬ್ಬಿಯೊಳಗೆ ಏನೋ ಹೂ ಹಾಕ್ತಾರ, ಹಿಂಗೆ ತೆಗಿತಾರ, ಹಂಗೆ ಮಾಡ್ತಾರೆ ನೋಡಿ. ಹಿಂಗೆ ತೆಗೆದ ತಕ್ಷಣ 2000 ನೋಟ್ ಬರ್ತದೆ. ಇಲ್ಲದ 2000 ನೋಟಲ್ಲಿ ಎಲ್ಲರಿಗೂ ತೋರಿಸ್ತಾರ. 2000 ನೋಟನ್ನು ಅವರಿಗೆ ಸೃಷ್ಟಿ ಮಾಡುವಂತ ಶಕ್ತಿ ಇತ್ತು ಅಂದ್ರೆ ಬರೀ ಅದನ್ನ ಮಾಡ್ಕೊತಕೊಂಡಿರ್ತಿದ್ರು. ಮತ್ತೆ 2000 ನೋಟ್ ತೋರಿಸಿ ಮಂಚದನ್ ಒಳಗೆ ಇಟ್ಟು ಮತ್ತೆ ಹಾಕೊಂಡು ಎಲ್ಲ ಮುಂದೆ ಯಾಕೆ ಅಡ್ಡಾಡ್ತಿದ್ರು, ನೀವೊಂದು ರೂಪಾಯಿ ಕೊಟ್ರೆ ಎಲ್ಲರ ಕಡೆಗೂ ಅಡ್ಡಾಡಿ ಅವ್ರು ಮತ್ತೆ ಇಸ್ಕೊಳಕ್ ಹೋಗ್ತಾರಂದ್ರೆ ಇಲ್ಲಿ ಮಾಡಿ ತೋರಿಸಿದ ನೋಟ್ ಏನದ ಅದು ಸತ್ಯವಾದದ್ದಲ್ಲ. ಇಂದ್ರಜಾಲ, ಇಂದ್ರಜಾಲದ ಆಟ ಕಣ್ಣಿಗೆ ಕಾಣಿಸ್ತದೆ ಆಗ ಸತ್ಯವಲ್ಲ. ಈ ಸೂತ್ರವನ್ನು ನೀವು ನೆನಪಿಟ್ಟುಕೊಳ್ಳಿ. ಕಾಣ್ತದೆ ಆದರೆ ವಿಚಾರ ಮಾಡಿದರೆ ಇಲ್ಲ. ಕಾಣಿಸ್ತದೆ ವಿಚಾರ ಮಾಡಿದರೆ ಇಲ್ಲ. ಅವಿಚಾರೇಣ ಕೃತೋ ಬಂಧ ವಿಚಾರೇಣ ವಿಮುಚ್ಯತೆ. ವಿಚಾರ ಮಾಡಲಿಲ್ಲ ಅಂದ್ರೆ ಐತಿ, ವಿಚಾರ ಮಾಡಿದರೆ ಇಲ್ಲ. ಇಂದ್ರಜಾಲದ ಆಟವನ್ನು ಕುರಿತು ನೀವು ನೋಡ್ತೀರಿ, ಅದನ್ನು ಕುರಿತು ವಿಚಾರ ಮಾಡ್ಕೋತ ಹೋದ್ರಿ ಅನ್ನೋದು ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಹಂಗ ನೋಡಿದವ್ರನ್ನ 2000 ನೋಟು, ಹಾ 1 ರೂಪಾಯಿ ಮಾಡಿದ, 2 ರೂಪಾಯಿ ಮಾಡಿದ, ಹೂ ಮಾಡಿದ, ಬೆಳ್ಳಿ ಮಾಡಿದ, ಬಂಗಾರ ಮಾಡಿದ, ಹಂಗ ಅನ್ಕೋಂತ ಹೋದ್ವಿ ಅಂದ್ರ ಎಲ್ಲವೂ ತೋರ್ತದ, ವಿಚಾರ ಮಾಡಿದ್ರೆ ಅದು ಯಾವುದೂ ಇಲ್ಲ. ಹಾಗೆ ಈ ಶರೀರವಾದರೂ ಸಹಿತ ಅಂತ ಶ್ರೀಮನ್ ನಿಜಗುಣರು ಹೇಳ್ತಾರೆ. ತನು ಅಂದ್ರೆ ಶರೀರ, ಶರೀರ ತನು ಇದನ್ನು ಉಳಿದ ಇಂದ್ರಜಾಲ. ಈ ಶರೀರವನ್ನು ಬಿಟ್ರೆ ಮತ್ತಿನ್ನೇನು ಇಂಥದ್ದೊಂದು ಇಂದ್ರಜಾಲವನ್ನು ಹುಡುಕೊತ ಹೋದ್ರೆ ಸಿಗ್ತದೇನು? ಹೊರಗೆ ಇಂದ್ರಜಾಲದ ಆಟವನ್ನು ನಾವು ನೋಡ್ತೀವಿ, ಹಂಗೆ ಇದು ಒಂದು ಇಂದ್ರಜಾಲದ ಆಟ ಅದ ಈ ಶರೀರ. ಇದು ವಿಚಾರ ಮಾಡಿ ನೋಡಿದ್ರೆ ಕಣ್ಣಿಗೆ ಕಾಣಿಸ್ತದೆ, ವಿಚಾರ ಮಾಡಿದ್ರೆ ಇಲ್ಲದಂತ. ಶರೀರ ಕಣ್ಣಿಗೆ ಕಾಣಿಸ್ತದ, ವಿಚಾರ ಮಾಡಿದ್ರೆ ಇಲ್ಲ.
ಇಂದ್ರ ಆಟ ಹೆಂಗ ಕಣ್ಣಿಗೆ ಕಾಣಿಸ್ತದ ವಿಚಾರ ಮಾಡಿದ್ರೆ ಸುಳ್ಳದ ಇದು ಶರೀರನು ಹಾಗೆ ಅದ ತೋರ್ತದ ಆನಂತರದಲ್ಲಿ ಇದು ಅಡಗ್ತದ ತೋರ್ತದ ಅಡಗ್ತದ ಶರೀರ ಅನ್ನುವಂಥ ಶಬ್ದನ ಹೇಳ್ತದ ಶೀರ್ಯತೆ ಇತಿ ಶರೀರಂ ಶರೀರ ಅಂತ ಯಾವುದು ಅಂತಾರ ನಿರಂತರವಾಗಿ ಶಿಥಿಲತೆಗೆ ಒಳಪಡುವುದಕ್ಕೆ ಶರೀರ ಅಂತಾರ ದಿನದಿಂದ ದಿನಕ್ಕ ದಿನದಿಂದ ದಿನಕ್ಕ ದಿನದಿಂದ ದಿನಕ್ಕ ಈ ಶರೀರ ಏನಾಗ್ಕೊಂತ ಬರ್ತದೆ ಕರಗ್ತದ ಸ್ವರಗ್ತದ ನಾಶದ ಕಡೆಗೆ ತನ್ನ ಪ್ರವಾಸವನ್ನ ನಡೆಸ್ತದ ನಾವು ಹಂಗ ಸುಮ್ಮನೆ ನಿಂತವ್ರು ನೋಡ್ಕೊಂಡು ಅಂತೀವಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಹುಟ್ಟಪ್ಪ ಮಾಡ್ಕೊಂಡಿವಿ ಅಂದ್ರೆ ಮೂವತ್ತು ವರ್ಷ ಕಳೆದು ಹೋಗ್ಯಾವ ಅಂತ ಅರ್ಥ ನಲವತ್ತು ವರ್ಷದ ಮಾಡಿವಿ ಅಂದ್ರೆ ನಲವತ್ತು ವರ್ಷ ಈ ಶರೀರ ಹಣ್ಣಾಗ್ಯದ ಅಂತ ಅರ್ಥ ಹೆಂಗ ವರ್ಷಗಳು ಗತಿಸ್ತಾ ಹೋಗ್ತಾವ ಹಂಗ ಶರೀರ ಇದು ನಾಶದ ಕಡೆಗೆ ತಾನು ಪ್ರವಾಸ ಮಾಡಕತ್ತದಂತಾನೆ ಅರ್ಥ ಶರೀರ ಹೀಗಿದ್ರೂ ಸಹಿತ ಅದರಿಂದ ಒಂದು ದೊಡ್ಡ ಉಪಕಾರ ಇದೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ ಉತ್ತಮವಾದದ್ದನ್ನು ಸಾಧನ ಮಾಡುವುದಕ್ಕೆ ಶರೀರ ಒಂದು ಮಾಧ್ಯಮವಾಗಿ ಪರಿವರ್ತನೆ ಆಗಿದೆ ಒಂದು ಮಾಧ್ಯಮ ಅದು ಶರೀರ ಶೀರ್ಯತೆಯ ಒಳಗಾಗ್ತದೆ ಕರಗುತ್ತದೆ ಸೊರಗುತ್ತದೆ ನಾಶವಾಗ್ತದೆ ವಿಚಾರ ಮಾಡ್ತಾ ಮಾಡ್ತಾ ಕುಳಿತಾಗ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾಪರಿದೀವನ ಅರ್ಜುನ ಯುದ್ಧವನ್ನು ಮಾಡಲಿಕ್ಕೆ ಒಲ್ಲೆ ಅಂತ ಕೂತ್ಕೊಂಡ ನನ್ನ ಕಡೆಯಿಂದ ಆಗೋದಿಲ್ಲ ಯಾಕ ಅಂತ ಪರಮಾತ್ಮ ಕೇಳಿದ್ರೆ ಅವಂತನ ಮುಂದಿದ್ದವ್ರನ್ನ ಎಲ್ಲರನ್ನೂ ನಾನು ಕೊಲ್ಲಬೇಕಲ್ಲ ಭ್ರಾತೃನ್ ಮಾತುಲಾನ್ ಪುತ್ರಾನ್ ಪೌತ್ರಾನ್ ಸಖೀಂ ಒಬ್ರ ಇಬ್ರ ನನ್ನ ಕಣ್ಣಿದ್ರೆ ನಿಂತವರೆಲ್ಲ ಯಾರು ಅಂತ ತಿಳ್ಕೊಂಡಿಯಪ್ಪ ನನ್ನ ಸಹೋದರರದಾರ ನನ್ನ ವಿದ್ಯಾ ಕೊಟ್ಟು ಗುರುಗಳದಾರ ನನ್ನ ಜೊತೆಗೆ ಆಟ ಆಡಿ ಬೆಳೆದಂತ ಗೆಳೆಯರದಾರ ಅವರ ಮಕ್ಕಳದಾರ ಹಿಂಗ ಇಡೀ ಅಕ್ಷೋಹಿಣಿ ಸೈನ್ಯದಲ್ಲಿ ತುಂಬಿಕೊಂಡಿರುವಂತವ್ರು ಬೇರೆ ಯಾರು ಅಲ್ಲ ಎಲ್ಲಾ ನನಗೆ ಬೇಕಾದವರು ತುಂಬಿಕೊಂಡಾರಂತ ಹಿಂಗಿದ್ದಾಗ ಅವ್ರನ್ನೆಲ್ಲ ಹೆಂಗ ನಾನು ಕೊಲ್ಲೋದು ಆ ಶರೀರ ವಿಚಾರಕವಾಗಿ ಬಂದಾಗ ಪರಮಾತ್ಮ ಹೇಳ್ತಾನೆ ಅವ್ಯಕ್ತಾಧೀನಿ ಭೂತಾನಿ ಅರ್ಜುನ ಇವರೇನು ಕಣ್ಣು ಮುಂದೆ ನಿಂತುಕೊಂಡಾರಲ್ಲ ಯುದ್ಧ ಮಾಡೋದಕ್ಕೆ ಎತ್ತುಕೊಂಡಾರಲ್ಲ ನೂರು ವರ್ಷದಿಂದ ಇವ್ರು ಯಾರು ಇದ್ರು ಅಂತ ಕೇಳಿದ ಈಗ ನಾವು ಕೂತ್ಕೊಂಡಿವನು ಶಾಸ್ತ್ರ ಹೇಳೋರು ಶಾಸ್ತ್ರ ಕೇಳೋರು ಇಬ್ರು ಕೂತ್ಕೊಂಡಿವಿ ನೀವು ಕೂತೀರಿ ನಾವು ಕೂತೀವಿ ನೂರು ವರ್ಷದ ಹಿಂದೆ ಇದ್ದವ್ರು ಯಾರು ಇಲ್ಲಿದ್ದರು ಕೈ ಎತ್ತರೆ ನೂರು ವರ್ಷದ ಹಿಂದಿರು ಬೇಡ ಇನ್ನು ನೂರು ವರ್ಷದ ನಂತರ ನಾವು ಯಾರು ಇರ್ತೀವನ್ನೋದ್ರ ನೂರು ವರ್ಷದ ಹಿಂದೂ ನಾವಿದ್ದಿಲ್ಲ ನೂರು ವರ್ಷದ ನಂತರ ನಾವು ಇರುವುದಿಲ್ಲ ಹಿಂದೆ ಇದ್ದಿಲ್ಲ ಮುಂದೆ ಇರುವುದಿಲ್ಲ ಯಾವ ಅರ್ಥದಲ್ಲಿ ಶರೀರದ ದೃಷ್ಟಿಯಿಂದ ನೂರು ವರ್ಷದ ಹಿಂದೆ ವಿಚಾರ ಮಾಡಿದ್ರೆ ಈ ಶರೀರ ಇರಲಿಲ್ಲ ಇನ್ನು ನೂರು ವರ್ಷದ ನಂತರ ನೀವು ಇರಬೇಕು ಅಂದ್ರೆ ಈ ಶರೀರ ಇರುವುದಿಲ್ಲ ವ್ಯಕ್ತ ಮಧ್ಯ ನೀವು ಈ ಮಧ್ಯದೊಳಗೆ ಇದು ತೋರ್ತು ಅಂದ್ರೆ ಶ್ರೀಮನ್ ನಿಜಗುಣರು ಘಟವೇ ಹುಸಿ ಘಟವೇ ನೀನು ದಿಟದಂತೆ ತೋರಿ ಮೋಹಿಪುದ ನೀನೆಂಬೆ ವಿಚಾರ ಮಾಡಿ ನೋಡಿದ್ರೆ ಎಷ್ಟು ಚಂದ ಆಡ್ತೀವಿ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದ ಏನು ಕೊಡ ಏನು ಕೊಡ ಅಂತ ಕೊಡದ ವರ್ಣನೆಯನ್ನು ಮಾಡ್ತೀವಿ ಅದರ ಕಂಠದ ವರ್ಣನೆ ಮಾಡ್ತೀವಿ ಅದರ ಸೊಂಟದ ವರ್ಣನೆ ಮಾಡ್ತೀವಿ ಅದರ ತೊಳದ ವರ್ಣನೆಯನ್ನು ಮಾಡ್ತೀವಿ ಇಡೀ ಕೊಡ ಹಂಗೈತಿ ಹಿಂಗೈತಿ ಅಂತ ಕೊಡದ ವರ್ಣನೆಯನ್ನು ಮಾಡ್ತೀವಿ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಕೊಡ ಅನ್ನೋದನ್ನ ಇಲ್ಲ ಇದ್ದದ್ದೆಲ್ಲ ಏನು
ಮಣ್ಣು ಇದ್ದ ಮಣ್ಣನ ಕೊಡ ಆಗಿ ಕಾಣಕತ್ತ. ಕೊಡ ಅಂತ ಏನು ನಮ್ಮ ಕಣ್ಣಿಗೆ ಈಗ ಕಾಣಕತ್ತದ, ಮೊದಲು ವಿಚಾರ ಮಾಡಿದ್ರು ಮಣ್ಣ. ಆ ಕೊಡ ಒಡೆದು ಹೋದ ಬಳಿಕನು ಉಳಿಯೋದು ಮಣ್ಣೇ. ಹೇಗೆ ಹಾಗೆ ಮೊದಲು ಇವ ಸದ್ರೂಪನೆ, ತೋರುವಾಗಲೂ ಸದ್ರೂಪನೆ, ಇದು ನಾಶವಾದ ಬಳಿಕನೂ ಸದ್ರೂಪ ತಾನು ಯಾವಾಗಲೂ ತ್ರಿಕಾಲ ಅಬಾಧ್ಯವಾಗಿ ಉಳಿತದೆ. ಹೀಗೆ ಉಳಿಯುವಂತದ್ದು ಏನಿದೆ ಅದು ಈ ಶರೀರದಲ್ಲಿ ವ್ಯಾಪಕವಾಗಿ ತಂದುಕೊಂಡು ಅವ್ಯಕ್ತ ನಿಧನಾನೀವ. ಮೊದಲು ವ್ಯಕ್ತವಾಗಿತ್ತು, ಈಗ ವ್ಯಕ್ತವಾಗಿದ, ಮುಂದೆ ಅವ್ಯಕ್ತ ಆಗ್ತದೆ. ಮೊದಲಿದ್ದಿಲ್ಲ, ಈಗ ತೋರ್ತದೆ, ಮುಂದೆ ಇಲ್ಲದಂತಾಗ್ತದೆ. ಹೀಗೆ ಇರುವಂತಹದ್ದು ಈ ಶರೀರದ ಲಕ್ಷಣ ಆಗಿದಪ್ಪ. ಆದರೂ ಈ ಶರೀರದಲ್ಲಿ ಈ ಚೈತನ್ಯ ತಾನು ವ್ಯಾಪಕನಾಗಿ ತುಂಬಿಕೊಂಡಿದೆ. ಅಂತ ಶರೀರವನ್ನು ಕುರಿತು ನಾಡಿನ ಅನೇಕ ಜನ ಯೋಗಿಗಳು ಅನೇಕ ರೀತಿಯಲ್ಲಿ ಹಾಡಿದ. ಮಹಾದೇವಿ ಅಕ್ಕ ಅಂತಾಳೆ, ಈ ಶರೀರ ಅಶುಚಿ ಅನಿತ್ಯ ದುಃಖ ರೂಪವಾಗಿದೆ. ಶರೀರ ಹೆಂಗದ? ಅಶುಚಿ. ಬೆಳಿಗ್ಗೆ ಎದ್ದ ತಕ್ಷಣ ಮನುಷ್ಯನ ಮೊದಲನೇ ಕೆಲಸ ಶೌಚಾದಿ ಕ್ರಿಯೆಗಳನ್ನು ಮುಗಿಸಿ ಬಂದ ತಕ್ಷಣ ಶರೀರವನ್ನು ಸ್ವಚ್ಛ ತೊಳಿತಾನೆ. ನಿತ್ಯ ಸ್ನಾನ ಮಾಡೋದೇ ಮಾಡೋದು, ಒಂದು ಹೊತ್ತು ಎರಡು ಹೊತ್ತು ಹಾಗೆ ಸ್ನಾನ ಮಾಡ್ಕೊಂತಾನೆ ಇರುವುದು. ನಿನ್ನೆ ಮಾಡಿವಿ ಬಿಡಂತ ಇವತ್ತು ಬಿಡಂಗಿಲ್ಲ, ಇವತ್ತು ಸ್ನಾನ ಮಾಡಿ ಬಿಡಂತ ನಾಳೆಗೆ ಬಿಡಂಗಿಲ್ಲ. ಹಂಗ ನಿತ್ಯ ಸ್ನಾನ ಮಾಡೋದೇ ಮಾಡೋದು. ಯಾಕೆ ನಿತ್ಯ ಸ್ನಾನ ಮಾಡಬೇಕು ಅಂದ್ರೆ ಈ ಶರೀರದ ಗುಣ ಅದ, ಇದು ಅಶುಚಿ. ಎಷ್ಟು ಇದನ್ನು ತೊಳೆದ್ರು ಮತ್ತೆ ಹೊಲಸಾಗೋದನೆ. ನವದ್ವಾರಗಳಿಂದ ಇದಕ್ಕೆ ಅದರಿಂದ ಹಾಗೆ ಮಲ ತಾನು ಹೊಗೇ ಹೋಗ್ತಿರ್ತದೆ. ಎಷ್ಟು ಶುಚಿ ಮಾಡಬೇಕಂತ ನಾವು ಹೊರಟರು ಸಹಿತ ಶರೀರದ ಧರ್ಮ ಅದ, ಇದು ಅಶುಚಿಯಾಗಿದೆ. ಅದಕ್ಕೆ ಮಹಾದೇವಿ ಅಂತ ಏನಂತಾಳೆ, ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹವ, ಒಡಲ ಹಿಡಿದು ಕೆಡುದಿರ ಚನ್ನ ಮಲ್ಲಿಕಾರ್ಜುನಯ್ಯನ ಅರಿಮರುಳೆ. ಚನ್ನ ಮಲ್ಲಿಕಾರ್ಜುನ ದೇವರನ್ನು ನೀನು ಅರ್ಥ ಮಾಡ್ಕೊಳಪ್ಪ, ಇದ್ರೊಳಗಿರುವಂತ ದೇವರನ್ನು ಅರ್ಥ ಮಾಡ್ಕೋ. ಈ ಶರೀರ ಹೆಂಗದಂತ ವಿಚಾರ ಮಾಡಿದ್ರೆ ಇದು ಅಭೇದ್ಯದ ಹಡಿಕೆದ, ಮೂತ್ರದ ಕುಡಿಕೆಯದ, ಎಲುವಿನ ತಡಿಕೆದ. ಒಳಗ ಒಳಗು ವಿಚಾರ ಮಾಡಿದ್ರೆ ಶರೀರದೊಳಗೆ ಏನೂ ಇಲ್ಲ, ಮಾಂಸ ಖಂಡಗಳಿಂದ ತುಂಬಿಕೊಂಡಿರುವಂತ ಇಡೀ ಶರೀರದಲ್ಲಿ ರಕ್ತ ತುಂಬಿದ, ಮಾಂಸ ತುಂಬಿದ, ಮೇಧಸ್ಸು ತುಂಬಿದ, ಎಲುಬುಗಳು ತುಂಬ್ಯಾವ. ಪರಮಾತ್ಮ ದೊಡ್ಡ ಉಪಕಾರ ಮಾಡ್ಯಾನ, ಇಷ್ಟೆಲ್ಲ ಒಳಗಿಟ್ಟು ಮ್ಯಾಲ ಚಲೋ ಚರ್ಮ ಹಾಕ್ಯಾನಂತ ನಡೆದದ್ ನಮ್ಮ ಬದುಕು. ಇಲ್ಲಂದ್ರೆ ನಾವಿಲ್ಲಿ ಯಾರು ಬರ್ತಿದ್ರೆ ನಾಯೇ ಬೆನ್ನು ಹಾಕ್ತಿದ್ದು. ನಮ್ಮ ಮಾಂಸ ಇಟ್ಕೊಂಡು ಹಂಗ ಹೊರಗೆ ಓಡಿ ಬರ್ತಿದ್ವಿ ಅಂದ್ರೆ ಯಾವ ಪ್ರಾಣಿಗಳು ಬಿಡ್ತಿದ್ವಿ ನಮ್ಮ? ಇಷ್ಟೆಲ್ಲ ಒಳಗ ತುಂಬಿ ಮ್ಯಾಲ ಇದ್ರದ್ದು ಚೀಲ ಏನ್ ಮಾಡ್ಯಾನ, ಚರ್ಮದ ಚೀಲ ಇದಕ್ಕೆ ಹೊಂದಿಶ. ಎಷ್ಟು ಅದ್ಭುತದ ಈ ಶರೀರ, ತಲಿ ಮ್ಯಾಲಿಟ್ಟಾಳ, ಎರಡು ಕಣ್ಣು ಕೊಟ್ಟಾಳ, ಒಂದು ಮೂಗಿಟ್ಟಾಳ, ಅದಕ್ಕೆ ಎರಡು ಹಳ್ಳಿಗಳನ್ನು ಇಟ್ಟಾಳ, ಮತ್ತೆ ಕೆಳಗೆ ತುಟಿಗಳನ್ನು ಮಾಡ್ಯಾಳ, ತುಟಿಗಳು ಮುಚ್ಚುವಂಗ ಮಾಡ್ಯಾಳ. ತುಟಿಲೇ ಇರ್ಲಿಲ್ಲ ಅಂದ್ರೆ ವಿಚಾರ ಮಾಡಲ್ಲ, ಎಲ್ಲರನ್ನು ಹಲ್ ತಕ್ಕೊಂಡು ಬರ್ಬೇಕು. ಪರಮಾತ್ಮ ತುಟಿಗಳಲ್ಲಿಟ್ಟು ಎಷ್ಟು ಅದ್ಭುತ ಮಾಡ. ಕಣ್ಣುಗಳಿಗೆ ರೆಪ್ಪಿ ಇಲ್ಲದ ಏನಾಕೈತಿ ವಿಚಾರ ಮಾಡ. ಕಣ್ಣು ಹಂಗ ತೆಗೆದಿದ್ವು ಅಂದ್ರೆ ಕಸಾನು ಅದ್ರಾಗ ಬೀಳ್ತಿತ್ತು, ಧೂಳನು ಅದ್ರಾಗ ಬೀಳ್ತಿತ್ತು. ಇನ್ನೂ ಕಸ ಕಟ್ಟಿ ಧೂಳ ಅಲ್ಲಿ ಎದ್ದೈತಿ ಅಂದ್ರೆ ನಮಗ ಗೊತ್ತಿಲ್ಲ ಅಂದಂಗ ಮುಚ್ಚಿಕೊಳ್ಳುವಂಗ ಕಣ್ಣು ರೆಪ್ಪಿಗಳನ್ನ ಇಟ್ಟಾನ. ಬರೀ ರೆಪ್ಪಿ ಇಡುವುದು ಅಷ್ಟೇ ಅಲ್ಲ, ಸೂಕ್ಷ್ಮವಾದ ಕಸ ಸಹಿತ ಒಳಗೆ ಹೋಗಬಾರದು ಅಂತ ಮತ್ತ ರೆಪ್ಪಿಗೆ ಕೂದಲುಗಳನ್ನು ಜೋಡಿಸ. ಏನು ಪರಮಾತ್ಮನ ಅದ್ಭುತವಾದ ಕ್ರಿಯೆ.